ಚಿಂತಕರಾದಂಥ ಪಿ ಸಂಬಾಯಿನವರು, ಪ್ರಗತಿಪರ ಚಿಂತಕರಾದಂಥ ವರದಾಯಿನವರು, ಸವಿತಾ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಪಿ ಮಂಜುನಾಥ್ ಅವರು, ವೀರ ಮಡಿವಾಳರ ಸಂಘದ ಕಾರ್ಯಾಧ್ಯಕ್ಷರಾದಂಥ ಜಯರಾಮ್ ದುದಿಗೆರೆ ಅವರು, ಹಿಂದೂ ಅಧ್ಯಕ್ಷರಾದಂಥ ಕಾರ್ಯದರ್ಶಿಯಾದಂಥ ರವಿ, ಮತ್ತು ಯುವ ಮುಖಂಡರಾದಂಥ ಪ್ರಸನ್ನ, ಮತ್ತು ನನ್ನ ಹೆಸರು ಕೆ ಎಸ್ ಶಿವರಾಮ್ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು, 2019 ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಬಹುತೇಕ ಅಂತಿಮಾತಿಕೆ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆ, ಎಲ್ಲ ಹಿಂದುಳಿದ ದಲಿತ ಶೋಷಿತ ವರ್ಗಗಳ ಬೇಡಿಕೆ ಏನಂತಂದರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಕೊಡ್ಬೇಕು, ಮತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಹಿಂದುಳಿದ ವರ್ಗಗಳ ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದು. ಯಾಕೆ ಅಂತಂದರೆ, ಇವತ್ತು ಹಾಸನ, ಮಂಡ್ಯ, ರಾಮನಗರ, ತುಮಕೂರು, ಬೆಂಗಳೂರು ಇಲ್ಲೆಲ್ಲ ಬಹಳಷ್ಟು ಪ್ರಬಲ ವರ್ಗದ ಅಭ್ಯರ್ಥಿಗಳಿಗೇ ಲೋಕಸಭಾ ಟಿಕೆಟ್ನ ಕೊಟ್ಟಿರುವಂಥದ್ದು ಬಹುತೇಕ ಖಚಿತ ಆಗಿದೆ. ಆ ಕಾರಣಕ್ಕಾಗಿ ಈ ಪ್ರದೇಶದಲ್ಲಿ, ಈ ವ್ಯಾಪ್ತಿನಲ್ಲಿ ಪ್ರಾದೇಶಿಕ ಸಮಾನತೆಯನ್ನು, ಅಥವಾ ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ಸಮಾನತೆಯನ್ನು ಎತ್ತಿಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೈಸೂರಿನಲ್ಲಿ ಐದ ವರ್ಗಗಳ ಬೇಸು ಭಾಳ ಚೆನ್ನಾಗಿದೆ. ಆ ಕಾರಣಕ್ಕೆ ಈ ವರ್ಗದಿಂದ ಬಂದಂಥ ಒಬ್ಬ ಅಭ್ಯರ್ಥಿಗೆ, ಪ್ರಬಲ ಅಭ್ಯರ್ಥಿಗೆ, ಸಮರ್ಥ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಟಿಕೆಟ್ ನೀಡಬೇಕು ಕಾಂಗ್ರೆಸ್ ಪಕ್ಷ. ಆ ನಿಟ್ಟಿನಲ್ಲಿ ಈಗ JDS ಅವರು ನಮಗೆ ಬೇಕು ಮೈಸೂರು ಅಂತೇಳಿ ಈಗ ಅಟ್ಟ ಇಟ್ಕೊಂಡು ಕೂತಿದ್ದಾರೆ. ನೋಡಿ, ಹಾಸನದಲ್ಲಿ ಅವ್ರ ಟಿಕೆಟ್ ತೊಗೊಂಡಿದ್ದಾರೆ, ಮಂಡ್ಯದಲ್ಲಿ ಅವರ ಟಿಕೆಟ್ ತೊಗೊಂಡಿದ್ದಾರೆ, ಬೆಂಗಳೂರು ಅವರ ತೊಗೊಂಡಿದ್ದಾರೆ, ತುಮಕೂರು ನಮಗೆ ಬೇಕು ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ಮೈಸೂರಿನಲ್ಲಿ ಈ ಭಾಗಕ್ಕೆ ಹಿಂದುಳಿದ ವರ್ಗಗಳನ್ನ ಬರೀ ಮತ ಬ್ಯಾಂಕ್ ಆಗಿ ಮಾತ್ರ ಉಪಯೋಗಿಸ್ಕೊಳ್ಳೋದು ಬೇಡ. ಅವ್ರನ್ನು ಕೂಡ ಸಮರ್ಥ ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೂ ಕೂಡ ರಾಜಕೀಯ ಮಾನ್ಯತೆಯನ್ನು ನೀಡಬೇಕು. ಚುನಾವಣೆಯಲ್ಲಿ ಟಿಕೆಟ್ ಕೊಡೋದ್ರ ಮೂಲಕ ಅವರನ್ನು ಕೂಡ ಲೋಕಸಭೆಯಲ್ಲಿ ನಮ್ಮ ಧ್ವನಿಯಾಗಿ ಇರಿಸ್ಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ನಾವೆಲ್ಲ ಹಿಂದುಳಿದ ವರ್ಗ ಸಂಘಟನೆ, ದಲಿತ ಸಂಘಟನೆ, ಅಲ್ಪಸಂಖ್ಯಾತ ಸಂಘಟನೆಗಳೆಲ್ಲ ಸೇರಿ ಇವತ್ತು ಆದ ಮುಖಂಡರುಗಳ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಮಾಜಿ ಪ್ರಧಾನಮಂತ್ರಿಗಳಿಗೆ, ಮತ್ತು AICC ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರಿಗೆ, ಮತ್ತು KPCC ಅಧ್ಯಕ್ಷ ಅಂತ ದಿನೇಶ್ ಗುಂಡೂರಾವ್ಗೆ, ಸಮನ್ವಯ ಸಮಿತಿ ಅಧ್ಯಕ್ಷ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಈ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರವನ್ನು ಇಟ್ಕೊಬೇಕು, ಮತ್ತು ಹಿಂದುಳಿದ ವರ್ಗ ಒಬ್ಬ ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು. ಯಾಕೆಂತಂದರೆ, ಬೇರೆ ಕ್ಷೇತ್ರಗಳಲ್ಲಿ ಈ ವರ್ಗಗಳು ನಿರ್ಣಾಯಕ, ಐಂದ ಮತಗಳು ನಿರ್ಣಾಯಕ, JDS ಅಭ್ಯರ್ಥಿಗಳಿಗಾಗಿರ್ಬೋದು, ಬೇರೆ ಯಾವುದೇ ಪಕ್ಷದ ಅಭ್ಯರ್ಥಿಗಳಿಗಾಗಿರ್ಬೋದು. ಆ ಕಾರಣಕ್ಕಾಗಿ ಈ ವರ್ಗಗಳು ಗಮನಿಸ್ತಾ ಇದ್ದಾವೆ, ಈ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೊಡಲಿಲ್ಲ ಅಂತಂದರೆ ಅದು ಅವರ ಆಲೋಚನೆಗಳು ವಿಮುಖ ಆಗ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು JDS ಪಕ್ಷದವರು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ಈ ಮೂಲಕ. ಅದ್ರ ಜೊತೆಗೆ ನಿನ್ನೆ ನಡೆದಂಥ ಕೆಲವು ಘಟನೆಗಳು ಹೋಮಶಕ್ತಿಗಳನ್ನು ಎಲ್ಲೋ ಒಂದು ಕಡೆ ತರಲಿಕ್ಕೆ ಹುನ್ನಾರ ನಡೀತಾ ಇದೆ ಅಂತ ನಮ್ಗೆ ಅನಿಸ್ತದೆ. ಏಕೆಂದರೆ ನಮ್ಮ ನಮ್ಮ ಮನೆಯಲ್ಲಿ ಕಿತ್ತಾಟ ಆಗುವಂಥದ್ದು ಹೋಮಶಕ್ತಿಗಳ ಬೆಳವಣಿಗೆಗೆ, ಹೋಮಶಕ್ತಿಗೆ BJP ಅಭ್ಯರ್ಥಿಗಳು ಗೆಲ್ಲಕ್ಕೆ ಅವಕಾಶ ಆಗಬಾರ್ದು. ನಿನ್ನೆ ನಡೆದಂಥ ಒಂದು ಘಟನೆ, ಒಂದು ಹೇಳಿಕೆ, ಮಂಡ್ಯದ ಮುಖ್ಯಮಂತ್ರಿಗಳ ಮಗ ಅಭ್ಯರ್ಥಿ ಆಗ್ತಾ ಇರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅವರನ್ನ ಸೋಸುವಂಥ, ಅವ್ರನ್ನ ಕೆಡ್ಡಕ್ಕೆ ತಳ್ಳುವಂಥ ಹೇಳಿಕೆಗಳನ್ನು JDS ನಾಯಕರುಗಳು ನೀಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಕೆಡ್ಡ ತೋಡುವಂಥ ಕೆಲಸವನ್ನು JDS ನಾಯಕರುಗಳಿಗೆ ಮಾಡ್ತಾ ಇದ್ದಾರೆ. ಇವತ್ತು ಅದು ಬಹಳ ಸೂಕ್ಷ್ಮವಾಗಿ ನಾನು ಕುಮಾರಣ್ಣ ಅವ್ರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ನೀವು ನಿಮ್ಮ ನಾಯಕರುಗಳನ್ನ ಕಿವಿ ಮಾತು ಹೇಳಿ ಅವರನ್ನ ನಿಮ್ಮ ಕಂಟ್ರೋಲ್ ತಗೊಳ್ಳಿ, ಅವ್ರ ಹೇಳಿಕೆಗಳನ್ನ, ಬಾಯಿ ಬಂದಂತ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಯಾಕೆ ಅಂತಂದ್ರೆ ಅಲ್ಲಿ ನಿಮ್ಮ ಮಗ ಅಭ್ಯರ್ಥಿ ಆಗ್ತಾ ಇದ್ದಾರೆ ಮಂಡ್ಯದಲ್ಲಿ. ಆ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿನ ಸೋಲಿಸ್ಬೇಕು ಅನ್ನೋ ಒಂದು ಹುನ್ನಾರ ನಡೀತಾ ಇದೆ. ನಿನ್ನೆ HD ರೇವಣ್ಣ ಅವರು ಹೇಳಿದ್ರ ಹೇಳಿಕೆ, ಆ ಹೇಳಿಕೆ ಒಂದು ರಾಜಕೀಯ ಕುತಂತ್ರ ಮತ್ತು ತಂತ್ರಗಾರಿಕೆ ಅಂತ ಹೇಳಿಕೆ. ಯಾಕೆಂದ್ರೆ ಆ ಹೇಳಿಕೆ ಕೊಟ್ಟಿರುವಂಥದ್ದು ಜನರು ರೊಚ್ಚಿಗೆ ಹೇಳ್ತಾರೆ. ಜನರು ರೊಚ್ಚಿಗೆ ಹೇಳಿದ್ರೆ ಏನಾಗ್ತದೆ, ಆ ಮತಗಳು ಕುಮಾರಸ್ವಾಮಿ ಮಗನಿಂದ JDS ಪಕ್ಷದಿಂದ ವಿಮುಖ ಆಗ್ತವೆ. ಅದು ಸುಮಲತಾ ಅವ್ರಿಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ಅದು ಪ್ಲಸ್ ಆಗ್ತದೆ. ಅಂದರೆ ಎಲ್ಲೊಂದು ಕಡೆ ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಮಗರನ್ನ ಸೋಲಿಸುವಂಥ ಮುನ್ನಾರಗಳು ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅವರಲ್ಲಿ. ಇದು BJP ಅವ್ರಿಗೆ ಅಡ್ವಾಂಟೇಜ್ ಆಗಬಾರ್ದು, BJP ಕೋಮಶಕ್ತಿಗಳಿಗೆ ಅವ್ರಿಗೆ ಅಸ್ತ್ರ ಆಗಬಾರ್ದು. ಅದು ಆ ಕಾರಣಕ್ಕಾಗಿ ಜಾತ್ಯಾತೀತ ಶಕ್ತಿಗಳು ಒಂದಾಗಿ ನಾವು ಇವತ್ತು ಯಾಕೆ ನಿಮಗೆ ಬೆಂಬಲಿಸ್ತಾ ಇದ್ದೀವಿ ಅಂತಂದರೆ, ಇವತ್ತು ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡೋದು, ಅರಾಜಕತೆ ಸೃಷ್ಟಿ ಮಾಡುವಂಥದ್ದು ಆಗ್ತಾ ಇದೆ ಇವತ್ತು BJP ಪಕ್ಷದಿಂದ. ಆ ಕಾರಣಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ JDS ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ನಾವು ಬೇಡಿಕೆ ಇಡ್ತಾ ಇರೋದು ಇಲ್ಲಿ, ಅದನ್ನು ಮನಗಂಡು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಂಡು ನೀವು ಈ ಕ್ಷೇತ್ರವನ್ನು
ಮೈಸೂರು ಕೊಡಗು ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಕೊಡ್ಬೇಕು, ಕಾಂಗ್ರೆಸ್ ಪಕ್ಷದವರು ಒಬ್ಬ ಸಮರ್ಥ ಹಿಂದುಳಿದ ಅಭ್ಯರ್ಥಿಗೆ ಮತ ಟಿಕೆಟ್ ನೀಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರಬಲ ಅಭ್ಯರ್ಥಿಗಳು ಅಂದ್ರೆ ಯಾರ್ಯಾರಿದೆ? ಸಮರ್ಥ ಅಭ್ಯರ್ಥಿಗಳು ಅಂತಂದ್ರೆ ಈಗ ಇಲ್ಲಿ ಆಕಾಂಕ್ಷಿಗಳು ಇದಾರಲ್ಲ, ಬಹಳಷ್ಟು ಜನ ಇದ್ದಾರೆ, ವಿಜಯಶಂಕರ್ ಇದಾರೆ, ಸೂರಜ್ ಹೆಗ್ಡೆ ಅಂತಿದ್ದಾರೆ, ಇನ್ನು ಬೇರೆ ಯಾರು ಮೂರು ಜನ ಇದನ್ನು ಯಾರಿಗಾರು ಕೊಡಿ. ನಾನು ಹೇಳ್ತಿರೋದು ಇಂಥವ್ರಿಗೆ ಕೊಡಿ ಅಂದರೆ ಒಬ್ಬ ಹಿಂದುಳಿದ ಸಮರ್ಥ ಅಭ್ಯರ್ಥಿ ಗೆಲ್ಲುವಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ಅದು ಕಾಂಗ್ರೆಸ್ ಬಿಟ್ಕೊಡ್ಬೇಕು ಜೆ ಡಿ ಎಸ್ ಕಾಂಗ್ರೆಸ್ಸವರು ಆ ಕೆಲಸ ಮಾಡಿ. ಇದು ನಮ್ಮ ಆಗ್ರಹಪೂರ್ವಕ ಒತ್ತಾಯ. ಆ ಕಾರಣಕ್ಕಾಗಿ ನಾವು 11ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅಶೋಕ ರಸ್ತೆಯಲ್ಲಿರುವಂಥ ಮುಖ್ಯ ಅಂಚೆ ಕಚೇರಿ ಎದುರುಗಡೆ ಒಂದು ಪೋಸ್ಟ್ ಕಾರ್ಡ್ ಚಳವಳಿಯಿಂದ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಒಂದು ಪತ್ರಗಳ ಪೋಸ್ಟ್ ಕಾರ್ಡ್ನ ಚಳವಳಿ ಪೋಸ್ಟ್ ಕಾರ್ಡ್ಗಳನ್ನ ಹಾಕಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಬಿಟ್ಕೊಡ್ಬೇಕು ಅಂತೇಳಿ, ಮತ್ತು ಇನ್ನುಳಿದವರಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ 11 ಗಂಟೆಗೆ 11ನೇ ತಾರೀಕು ಸೋಮವಾರ ಒಂದು ಪೋಸ್ಟ್ ಕಾರ್ಡ್ ಚಳವಳಿ ಕೂಡ ಮಾಡ್ತಾ ಇದ್ದೀವಿ. ಇದು ನಮ್ಮ ನಿಲುವು ಮತ್ತು ನಮ್ಮ ಬೇಡಿಕೆ.